ತಮ್ಮ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ತಾವು ಒಂದು ಸಣ್ಣ ಮನವಿ ನಂದಷ್ಟೇ. ಬರೋ ದಿನಗಳಲ್ಲಿ ನಾನು ಒಬ್ಬನೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಶಾಸಕ ಅಂತ ಹೇಳಿ ನನ್ನ ದಯಮಾಡಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲದೆ ಒಂದು ಇದು ಕೇವಲ ಮೂರೇ ತಿಂಗಳು ನಾನು ಪಕ್ಷ ಕಟ್ಟಿ ಮೂರು ತಿಂಗಳಲ್ಲಿ ನಾನು ಒಬ್ಬ ಗೆದ್ದು ಏಳು ಕಡೆ ನಾನು ಒಳ್ಳೆ ಟಫ್ ಫೈಟ್ ಕೊಟ್ಟಿದ್ದೀನಿ. ನಾನು 2028 ಕ್ಕೆ 51 ಆಗ್ತೀನೋ 101 ಆಗ್ತೀನೋ ಒಟ್ಟಿಗೆ ಹೋರಾಟ ಮಾಡಿ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ನನಗೆ ಹೌಸ್ ಅಲ್ಲಿ. ಒಂದು ಎರಡನೇದಾಗಿ ಇಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಪಕ್ಷಾತೀತವಾಗಿ ನನಗೆ ಅತ್ಯಂತ ಒಬ್ಬ ಆತ್ಮೀಯ ನನ್ನ ಸಹೋದರ ಸಮಾನರಾಗಿರುವ ರೇವಂತ್ ರೆಡ್ಡಿ ಅವರನ್ನ ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಮಾಡಿದ್ದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಜಮೀರ್ ಅವರಿಗೆ ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಬರೆದ ಬಗ್ಗೆ ನಾನು ಮಾತಾಡೋದಾಯಿತು ಅಂತಂದರೆ ಬಹಳಷ್ಟು ವಿಚಾರಗಳನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರೆಲ್ಲ ಭಾಳ ವಿವರವಾಗಿ ಹೇಳಿದ್ದಾರೆ. ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಮುಂಗಾರು ಮಳೆ ಕೈಕೊಟ್ಟ ಒಂದು ಕಾರಣಕ್ಕೆ ಏನು ವಿಪರೀತ ಒಂದು ಬರದಿಂದ ಇಡೀ ಕರ್ನಾಟಕ ರಾಜ್ಯನೇ ತತ್ತರಿಸಿ ಹೋಗಿತ್ತೋ ಆ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಎಲ್ಲಿ ಕೂಡ ಯಾವೊಬ್ಬ ರೈತರ ಕಣ್ಣೀರು ಒರೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿರುವಂಥ ಸಾಮಾನ್ಯ ಜನರು ಕೂಡ ಮಾತಾಡುವಂಥ ಒಂದು ವಿಚಾರ. ಅಧ್ಯಕ್ಷರೇ, ಇವತ್ತು ಅಳಿದು ತೂಗಿ ಯೋಚನೆ ಮಾಡಿ ಇತ್ತೀಚೆಗೆ ಇವತ್ತೇನೆಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ 35,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಅವರು ರೆಕಮೆಂಡ್ ಎಲ್ಲ ಮಾಡಿದ್ದಾರೆ. ಆದರೆ ಇವತ್ತವರೆಗೂ ಕೂಡ ಏನು ಅವರು 2,000 ರೂಪಾಯಿ ಕೊಡ್ತಾರೋ 5,000 ಕೊಡ್ತಾರೋ ಯಾವುದೇ ಒಂದು ಕ್ಲಾರಿಟಿ ಇಲ್ಲದಾಗೇನೆ ರೈತರಿಗೆ ಇವಾಗ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಹೇಳಿದಾಗೆ ಇವತ್ತು ಇರುವಂಥ ಟೆಕ್ನಾಲಜಿ ಸಿಸ್ಟಮ್ನಲ್ಲಿ ಅಮೌಂಟ್ ಏನಾದರೂ ನಾವು ಡೆಬಿಟ್ ಮಾಡಬೇಕು ಅಂತಂದರೆ ಒಂದು ಬಟನ್ ಒತ್ತಿದ್ರೆ ಎಲ್ಲ ಆಧಾರ್ ಕಾರ್ಡ್ಗಳ ಸಮೇತ ರೈತರದೆಲ್ಲ ಅಮೌಂಟ್ ಇದೆ ರೆಡಿಯಾಗಿ. ನಿಜವಾಗಲೂ ಸರ್ಕಾರದಲ್ಲಿ ಹಣ ಇತ್ತು ಅಂತಂದರೆ ಒಂದು ಬಟನ್ ಒತ್ತೋದ್ರ ಮೂಲಕ ಇಡೀ ರೈತಾಪಿ ಜನರಿಗೆ ಅವರ ಅಕೌಂಟಿಗೆ ನೇರವಾಗಿ ಹಣ ಹೋಗುವಂಥ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಇವತ್ತು ಸರ್ಕಾರ ಆ ಕೆಲಸ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕಾಣಲಿಲ್ಲ ಅನ್ನೋದನ್ನು ಹೇಳುತ್ತಾ ಇವತ್ತು ಅದು ತೊಗರಿಬೇಳೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇವತ್ತೇನು 35,000 ಕೋಟಿ ಇವತ್ತು ನಷ್ಟ ಆಗಿದೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನೇ ಕೇಂದ್ರಕ್ಕೆ ಏನು ರೆಕಮೆಂಡೇಷನ್ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಇವತ್ತು ಮತ್ತು ಈ ಒಂದು ವನ್ಯಜೀವಿಗಳ ಬಗ್ಗೆ ಭಾಳಷ್ಟು ಮಂದಿ ಎಲ್ಲರೂ ಕೂಡ ಚರ್ಚೆ ಮಾಡಿದರು. ವಿಶೇಷವಾಗಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಪ್ಪಳ ಭಾಗದಲ್ಲಿ ಕೇವಲ ಈ 6 ತಿಂಗಳಲ್ಲಿ ಅಲ್ಲಿ ನಾನು ಶಾಸಕ ಆದಮೇಲೆ 6 ತಿಂಗಳಲ್ಲಿ 15 ಬಾರಿ ಕರಡಿಗಳು ದಾಳಿ ಮಾಡಿರುವಂಥದ್ದು ರೈತರ ಮೇಲೆ. ಅದರಲ್ಲಿ ಇಂದ್ರಿಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಬ್ಬ ಕರಡಿ ಅಂದರೆ ಬೆನ್ನಿಂದ ಓಡ್ತಾ ಇದ್ರೆ ಆ ರೈತ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಹಾರ್ಟ್ ಫೇಲ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟ. ಜೊತೆಗೆ ಮೊನ್ನೆ ಒಂದು 4 ಕರಡಿಗಳು ಒಬ್ಬೇ ಒಬ್ಬ ರೈತನ ಮೇಲೆ ಬಿದ್ದು ಭಯಂಕರವಾಗಿ ಅಟ್ಯಾಕ್ ಮಾಡಿದೆ. ಆ ಮನುಷ್ಯ ಇವತ್ತು ಸಾಯ್ತಾನೋ ಬದುಕ್ತಾನೋ ಅನ್ನೋದು ಗೊತ್ತಿಲ್ಲ. ಧಾರವಾಡದಲ್ಲಿ ಇವಾಗ ಆಸ್ಪತ್ರೆಯಲ್ಲಿ ತೊಗೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ. ಮತ್ತು ನಾನು ಅರಣ್ಯ ಸಚಿವರಿಗೆ ಸುಮಾರು ನಾನು ಅಲ್ಲಿ ಶಾಸಕನಾದಾಗಿನಿಂದ ಕೂಡ ಅವ್ರಿಗೆ ಲೆಟರ್ಸ್ ಕೊಟ್ಟೆ. ನೀವು ಕರಡಿಧಾಮ ಮಾಡಿ, ಅಲ್ಲಿ ಕರಡಿಧಾಮ ಮಾಡೋದ್ರ ಮೂಲಕ ನಾನು ಹಿಂದೆ ಪ್ರವಾಸೋದ್ಯಮ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಹಂಪಿ ಭಾಗದಲ್ಲಿ ಕರಡಿಧಾಮ ಮಾಡಿ ಕರಡಿಗಳಿಗೆ ಒಂದು ಆಹಾರದ ವ್ಯವಸ್ಥೆ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಆಯಿತು. ದಯಮಾಡಿ ಇವತ್ತು ದರೋಜಿಯಲ್ಲಿ ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲರು ಇಲ್ಲೇ ಇದ್ದಾರೆ, ಅರಣ್ಯ ಸಚಿವರು ಎಲ್ಲರೂ ಕೂಡ ಸೇರಿ ಆ ಕರಡಿ ದಾಳಿಗಳಿಂದ ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರಡಿಗಳು ಚಿರತೆಗಳು ಅಲ್ಲೆಲ್ಲ ಕೂಡ ಇರುವಂಥದ್ದು. ಸೊ ದಯಮಾಡಿ ಅದನ್ನೊಂದು ತಾವು ಕಾನ್ಸಂಟ್ರೇಷನ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.